ನಮಸ್ಕಾರ ನಮಸ್ಕಾರ, ನಾನು ನಿಮ್ಮ ಆರ್ ಜಿ ವಿವೇಕ್ ಫ್ರಮ್ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ. ಬೇಸಿಕಲಿ ಕಾಲೇಜ್ ಟೈಮ್ ಅಲ್ಲಿ ಸಾಕಷ್ಟು ತರಲೆ ಕೆಲಸಗಳನ್ನ ಮಾಡ್ತೀವಿ, ಒಂದ್ಸತಿ ಸಿಕ್ಕಾಕೋತೀವಿ, ಒಂದ್ಸತಿ ಸ್ಮಾರ್ಟ್ ಆಗಿ ಎಸ್ಕೇಪ್ ಕೂಡ ಆಗ್ತೀವಿ. ಸೊ ಕರ್ನಾಟಕದಲ್ಲಿರುವಂತ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರುವಂತ ಒಬ್ಬ ಸಿಕ್ಕಾಪಟ್ಟೆ ಜಾಸ್ತಿ ತರಲೆ ಕೆಲಸ ಮಾಡ್ತಾನೆ. ಸ್ವಲ್ಪ ಸ್ಮಾರ್ಟ್ ಆಗಿ ಕೂಡ ಯೋಚನೆ ಮಾಡಿ ಏನೋ ಒಂದು ಪ್ಲಾನ್ ಮಾಡ್ತಾನೆ. ಆ ಪ್ಲಾನ್ ಏನು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನ ಶೇರ್ ಮಾಡ್ತೀನಿ. ಸೊ ಇಂಜಿನಿಯರಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಟಫ್ ಆಗಿರುತ್ತೆ. ಎಕ್ಸಾಮ್ಸ್, ಅಸೈನ್ಮೆಂಟ್ಸ್, ಪ್ರಾಕ್ಟಿಕಲ್ ಕ್ಲಾಸಸ್, ಪ್ರತಿದಿನ ಲೈಬ್ರರಿ ಕ್ಲಾಸ್ ಅಂತ ಬಿಸಿ ಆಗಿರ್ತೀವಿ. ಅಂಡ್ ಈ ಒಂದು ಗ್ಯಾಪ್ ಅಲ್ಲಿ ಸುಮಾರು ತರಲೆ ಕೆಲಸ ಕೂಡ ಮಾಡ್ತೀವಿ. ಇಲ್ಲೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಕ್ಕೆ ಜಾಯ್ನ್ ಮಾಡಿರ್ತಾನೆ. ಇವನು ಕಾಲೇಜ್ ಹಾಸ್ಟೆಲ್ ಅಲ್ಲೇ ಇರ್ತಾನೆ. ಸೊ ಏನೋ ಒಂದು ಕೆಲಸ ಅಂತ ಹೋಗಿರ್ತಾನೆ, ಒಂದು ಲೀವ್ ತಗೊಂಡು ಪೇರೆಂಟ್ಸ್ ನ ಮೀಟ್ ಮಾಡ್ಬೇಕು ಅಥವಾ ಹೋಮ್ ಟೌನ್ ಏನೋ ಹೋಗಿರ್ತಾನೆ. ಬಟ್ ವಾಪಸ್ ಫೆಬ್ರವರಿ 2nd ಬರ್ತಾನೆ, ಕಾಲೇಜ್ ಹಾಸ್ಟೆಲ್ಗೆ ಎಂಟ್ರಿ ಕೊಡ್ತಾನೆ. ಸೊ ಅಲ್ಲಿರುವಂತ ಹಾಸ್ಟೆಲ್ ವಾರ್ಡನ್ ಎಂಟ್ರೆನ್ಸ್ ಅಲ್ಲೇ ಸ್ಟಾಪ್ ಮಾಡ್ತಾರೆ, ಏನಪ್ಪಾ ಇಷ್ಟು ದೊಡ್ಡ ಸೂಟ್ ಕೇಸ್ ತಗೊಂಡ್ ಬಂದಿದ್ಯಾ ಅಂತ. ಅವಾಗ ಅವನು ಹೇಳ್ತಾನೆ, ಎಲ್ಲ ಸೂಟ್ ಕೇಸ್ ಅಲ್ಲಿ ಸಾಕಷ್ಟು ಬುಕ್ಸ್ ಇದೆ, ಏನು ಜಾಸ್ತಿ ಡ್ರೆಸ್ ಎಲ್ಲ ಒಂದೇ ಸತಿ ತಗೊಂಡ್ ಬಂದಿದ್ದೀನಿ, ಅದಕ್ಕೆ ದೊಡ್ಡ ಸೂಟ್ ಕೇಸು ಅಂತ. ಸೊ ಇದ್ರ ಜೊತೆ ಆನ್ಲೈನ್ ಕೂಡ ಸಾಕಷ್ಟು ಪರ್ಚೇಸ್ ಮಾಡಿದ್ದೀನಿ, ಅದಕ್ಕೆ ಇಷ್ಟು ದೊಡ್ಡ ಸೂಟ್ ಕೇಸ್ ಅಂತ ಹೇಳ್ತಾನೆ. ಬಟ್ ಹಾಸ್ಟೆಲ್ ವಾರ್ಡನ್ಗೆ ಸ್ವಲ್ಪ ಡೌಟ್ ಬರುತ್ತೆ, ಯಾಕಂದ್ರೆ ಅವ್ನ್ ಕೊಡುವಂತ ಆನ್ಸರ್ಸ್ ಅಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ, ಸ್ವಲ್ಪ ಡೌಟ್ ಶುರು ಆಗುತ್ತೆ ಏನಿರ್ಬೋದು ಅಂತ. ಸೊ ಫೈನಲಿ ಸೂಟ್ ಕೇಸ್ ಓಪನ್ ಮಾಡಕ್ ಹೇಳ್ತಾನೆ, ಆದ್ರೂ ಆ ಹುಡುಗ ಇಲ್ಲ, ರೂಮ್ಗೆ ಹೋಗ್ಬಿಟ್ಟು ಸೂಟ್ ಕೇಸ್ ಓಪನ್ ಮಾಡ್ತೀನಿ ಅಂತಾನೆ. ಇಲ್ಲೇ ಓಪನ್ ಮಾಡಿ ತೋರಿಸು ಏನಿದೆ ಸೂಟ್ ಕೇಸ್ ಅಲ್ಲಿ, ನಾನು ನೋಡ್ಬೇಕು ಅಂತ. ಹಾಸ್ಟೆಲ್ ವಾರ್ಡನ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಕೇಳಿದ ತಕ್ಷಣ ಆ ಇಂಜಿನಿಯರಿಂಗ್ ಕಾಲೇಜ್ ಹುಡುಗ ಯಾವುದೇ ಟ್ರಿಕ್ ಯೂಸ್ ಮಾಡಕ್ಕೆ ಆಗಿಲ್ಲ, ಫೈನಲಿ ಈಗ ಸೂಟ್ ಕೇಸ್ ನ ಓಪನ್ ಮಾಡ್ತಾನೆ. ಸೊ ಸೂಟ್ ಕೇಸ್ ಓಪನ್ ಮಾಡಿದ ತಕ್ಷಣ ಎಲ್ಲರೂ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ, ಏನಿರ್ಬೋದು ಸೂಟ್ ಕೇಸ್ ಅಲ್ಲಿ ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ರೆ. ಅದ್ರಲ್ಲಿ ಒಂದು ಹುಡುಗಿ ಇದ್ಲು, ಎಕ್ಸಾಕ್ಟ್ಲಿ. ಸೊ ಯಾರ ಆ ಹುಡುಗಿ, ಯಾಕೆ ಅವ್ನು ತಗೊಂಡ್ ಬರ್ತಿದ್ದಾನೆ, ಸೂಟ್ ಕೇಸ್ ಅಲ್ಲಿ ಎಷ್ಟು ಕಷ್ಟ ಪಟ್ಬಿಟ್ಟು ಹಾಸ್ಟೆಲ್ಗೆ ಕರ್ಕೊಂಡ್ ಬರುವಂತ ನೆಸೆಸಿಟಿ ಏನಿತ್ತು ಅಂತ ಫೈನಲಿ ಗೊತ್ತಾಗತ್ತೆ. ಅವ್ನ ಗರ್ಲ್ ಫ್ರೆಂಡ್ ನ ಹಾಸ್ಟೆಲ್ಗೆ ಕರ್ಕೊಂಡ್ ಬರಕ್ಕೆ ಎಲ್ಲಾ ಟ್ರಿಕ್ಸ್ ನ ಯೂಸ್ ಮಾಡ್ದ. ಸೊ ಬೇಸಿಕಲಿ ಹಾಗೆ ಕರ್ಕೊಂಡ್ ಬರಕ್ ಆಗಲ್ಲ, ಯಾರು ಅಲೋ ಮಾಡೋದಿಲ್ಲ ಬಾಯ್ಸ್ ಹಾಸ್ಟೆಲ್ ಅಲ್ಲಿ. ಸೊ ಸೂಟ್ ಕೇಸ್ ಅಲ್ಲಿ ತಗೊಂಡ್ ಬರೋಣ ಅಂತ ಪ್ಲಾನ್ ಮಾಡ್ಬಿಟ್ಟು ಐಡಿಯಾಸ್, ಟ್ರಿಕ್ ಎಲ್ಲಾ ಯೂಸ್ ಮಾಡ್ಬಿಟ್ಟು ಅಷ್ಟು ಹೆವಿ ಆಗಿರುವಂತ ಸೂಟ್ ಕೇಸ್ ತಗೊಂಡ್ ಬಂದ. ಸೊ ಇದನ್ನ ನೋಡ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಕ್ ಶುರು ಮಾಡ್ಬಿಟ್ರು. ಅಂಡ್ ಈ ಒಂದು ಪೋಸ್ಟ್, ಈ ಒಂದು ಫೋಟೋ ಸಿಕ್ಕಾಪಟ್ಟೆ ಜಾಸ್ತಿ ವೈರಲ್ ಕೂಡ ಆಗ್ಬಿಟ್ಟು ಟ್ವಿಟರ್ ಅಲ್ಲಿ. ಸೊ ಇದೆಲ್ಲ ನೋಡ್ತಾ ಇದ್ರೆ 3 Idiots ಮೂವಿ ನನ್ಗಂತೂ ನೆನ್ ಬರುತ್ತೆ. ಅಮೀರ್ ಖಾನ್ ಮತ್ತೆ ಅವ್ರ ಫ್ರೆಂಡ್ಸ್ ಗ್ಯಾಂಗ್, ಅವರು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ತರಲೆ ಕೆಲಸಗಳನ್ನ ಮಾಡ್ತಾರೆ. ಬಟ್ ಈ ತರ ಜೀನಿಯಸ್ ಆಗಿ ಪ್ಲಾನ್ ಮಾಡೋದು ಅಂಡ್ ಪ್ಲಾನ್ ಮಾಡ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟು ಈ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ಬಿಟ್ಟಿದೆ. ಫೈನಲಿ ಸೂಟ್ ಕೇಸ್ ಅಲ್ಲಿ ಇರುವಂತ ಹುಡುಗಿ ಕಂಡೀಷನ್ ಹೇಗಿದೆ ಅಂತ ನೋಡಿದ್ರೆ ಏನೂ ಆಗಿಲ್ಲ, ಯಾವುದೇ ರೀತಿಯ ಪ್ರಾಬ್ಲಮ್ ಇರಲಿಲ್ಲ. ಅಪ್ಪಿತಪ್ಪಿ ನೀವು ಕೂಡ ಸ್ಟೂಡೆಂಟ್ ಆಗಿದ್ರೆ ಈ ತರ ಟ್ರಿಕ್ಸ್ ಯಾವತ್ತೂ ಯೂಸ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಟೈಮ್ ಯಾವಾಗ್ಲೂ ಒಂದೇ ತರ ಇರಲ್ಲ. ಸೂಟ್ ಕೇಸ್ ಅಲ್ಲಿ ಯಾರೋ ಒಬ್ಬರನ್ನ ಕೂರಿಸ್ಬಿಟ್ಟು ಪ್ಯಾಕ್ ಮಾಡಿ ತಗೊಂಡೋಗೋದು ಅವ್ರ ಲೈಫ್ ಕೂಡ ತುಂಬಾ ರಿಸ್ಕಿ ಆಗಿರುತ್ತೆ. ಸೊ ಗಾಡ್ಸ್ ಗ್ರೇಸ್ ಈ ಸಿಚುವೇಶನ್ ಅಲ್ಲಿ ಏನೂ ಆಗಿಲ್ಲ, ಎಲ್ಲರೂ ಹೆಲ್ತಿ ಆಗಿದ್ದಾರೆ. ಸೊ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ನಾನು ಮತ್ತೆ ವಾಪಸ್ ಸಿಗ್ತೀನಿ. RedFM ಕನ್ನಡ ಪೇಜ್ ನ ಫಾಲೋ ಮಾಡಿ, ಲೈಕ್ ಮಾಡಿ. ಅಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತಂದ್ರೆ ಅಫ್ಕೋರ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಫ್ರೆಂಡ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅಂಡ್ ನೀವು ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಬಹುದು. ಸೂಪರ್ ಹಿಟ್ಸ್ 93.5 RedFM ಇದು, ನಾನು ನಿಮ್ಮ RJ ವಿವೇಕ್. ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ RedFM ಕನ್ನಡ.